ನಗರ ದೇವತೆ ದುರ್ಗಾಂಬಿಕಾ ಜಾತ್ರೆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲಿ ಭಾರೀ ಬಯಲು ಕುಸ್ತಿ ಕಾಳಗ ಹಮ್ಮಿಕೊಳ್ಳಲಾಗಿತ್ತು ಈ ಸ್ಪರ್ಧೆಗೆ ದೇಶದ ಬೇರೆ ಬೇರೆ ಭಾಗಗಳಿಂದ ಪೈಲ್ವಾನ್ಗಳು ಆಗಮಿಸಿದ್ರು ಇನ್ನು ಸುಮಾರು ಸಾವಿರಕ್ಕೂ ಹೆಚ್ಚು ಕುಸ್ತಿಪಟುಗಳು ಕುಸ್ತಿ ಕಾಳಗದಲ್ಲಿ ಭಾಗವಹಿಸಿದ್ರು ಕುಸ್ತಿ ಅಖಾಡದಲ್ಲಿ ಧುಳಪಿಸುತ್ತಾ ಪಟ್ಟುಗಳನ್ನು ಹಾಕ್ತಿರೋ ಪೈಲ್ವಾನರು ಪೈಲ್ವಾನರನ್ನ ಕೇಕೆ ಹಾಕಿ ಹುರಿದುಂಬಿಸ್ತಾ ಇರೋ ಪ್ರೇಕ್ಷಕರು ಅಂದಹಾಗೆ ಇದೆಲ್ಲ ಕಂಡುಬಂದಿದ್ದು ಬೆಣ್ಣೆತೋಸೆ ನಗರಿ ದಾವಣಗೆರೆಯಲ್ಲಿ ಸದ್ಯ ದಾವಣಗೆರೆಯ ನಗರ ದೇವತೆ ದುರ್ಗಾಂಬಿಕಾ ದೇವಿಯ ಜಾತ್ರೆಯ ಪ್ರಯುಕ್ತ ದಾವಣಗೆರೆಯ ಬೀರಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಾರೀ ಬಯಲು ಕುಸ್ತಿಯನ್ನ ಏರ್ಪಡಿಸಲಾಗಿತ್ತು ದೆಹಲಿ ಹರಿಯಾಣ ಮಹಾರಾಷ್ಟ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಸುಮಾರು ಸಾವಿರಕ್ಕೂ ಹೆಚ್ಚು ಕುಸ್ತಿಪಟುಗಳು ಕುಸ್ತಿ ಕಾಳಗದಲ್ಲಿ ಭಾಗವಹಿಸಿದ್ರು ಈ ಕುಸ್ತಿಯಲ್ಲಿ ಗೆದ್ದ ಪೈಲ್ವಾನರಿಗೆ ಹತ್ತು ಸಾವಿರ ರೂಪಾಯಿಯಿಂದ ಐವತ್ತು ಸಾವಿರ ರೂಪಾಯಿವರೆಗೂ ಬಹುಮಾನಗಳನ್ನು ವಿತರಣೆ ಮಾಡಲಾಗುತ್ತಿದೆ ಮೂರು ದಿನಗಳ ಕಾಲ ನಡೆಯುವ ಕುಸ್ತಿ ಪಂದ್ಯಾವಳಿಗೆ ಒಟ್ಟು ಹತ್ತು ಲಕ್ಷ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಅಲ್ಲದೆ ಪೈಲ್ವಾನರಿಗೆ ದಾವಣಗೆರೆ ನಗರದಲ್ಲಿ ಉಚಿತ ಊಟ ಮತ್ತು ವಸತಿ ವ್ಯವಸ್ಥೆಯನ್ನು ದುರ್ಗಾಂಬಿಕಾ ದೇವಸ್ಥಾನದ ಕಮಿಟಿ ವ್ಯವಸ್ಥೆ ಮಾಡಿದೆ ಒಟ್ಟಿನಲ್ಲಿ ಆಧುನಿಕ ಕ್ರೀಡೆಗಳಿಂದಾಗಿ ಕುಸ್ತಿ ಎಂದು ನಶಿಸಿ ಹೋಗುತ್ತಿರುವ ಕ್ರೀಡೆಯಾಗಿದೆ ಆದರೆ ದುರ್ಗಾಂಬಿಕಾ ದೇವಿಯ ಜಾತ್ರೆಯ ಅಂಗವಾಗಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಕುಸ್ತಿ ಪಂದ್ಯಾವಳಿಗಳು ಮಾತ್ರ ದೇಸೀಯ ಕ್ರೀಡೆ ಕುಸ್ತಿಯನ್ನ ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿವೆ ದಾವಣಗೆರೆಯ ಪ್ರತಿ ವರ್ಷನೂ ಸಹ ಮೂರು ದಿನ ಕುಸ್ತಿಗಳು ಇದೆ ನಿಮಗೆಲ್ಲ ಗೊತ್ತಿದ್ದ ವಿಚಾರ ಜನಗಳಿಗೆಲ್ಲ ಸುತ್ತಮುತ್ತಲ ಜಿಲ್ಲೆ ಜನಗಳೆಲ್ಲ ಬಂದು ಕುಸ್ತಿ ನೋಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೇವೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ರಾಜ್ಯಗಳ ಕೊಲ್ಹಾಪುರ್ ಪೂನಾ ಮಾ ಆಮೇಲೆ ಪಂಡ್ರಾಪುರ್ ಡೆಲ್ಲಿ ಹರಿಯಾಣ ಕರ್ನಾಟಕದಿಂದ ಅನೇಕ ಜನ ಕುಸ್ತಿ ಪೈ ಒಳ್ಳೊಳ್ಳೆ ಕುಸ್ತಿ ಪಟುಗಳು ಬಂದಿದ್ದಾರೆ ಸಹ ಕುಸ್ತಿ ಕಮಿಟಿಯರು ಸಹ ಭಾಳ ಸಹಕಾರವನ್ನು ನೀಡಿದ್ದಾರೆ ಸುಮಾರು ಹತ್ತು ಲಕ್ಷ ರೂಪಾಯಿ ಕುಸ್ತಿ ತೆಗೆದಿದ್ದಾರೆ ಮೂರು ದಿನಗಳ ಕಾಲ ಬ್ಯಾರಿಕೇಡಿಗೆ ಅವಕಾಶ ಒಂದು ಎರಡು ಲಕ್ಷ ರೂಪಾಯ್ತಿ ಎಂಟು ಲಕ್ಷ ರೂಪಾಯಿ ಕುಸ್ತಿ ವ್ಯವಸ್ಥೆ ಮಾಡಲಾಗಿದೆ ಅದೇ ರೀತಿ ಒಳ್ಳೊಳ್ಳೆ ಕುಸ್ತಿ ಪಟುಗಳು ಬಂದರೆ ಕುಸ್ತಿ ಉಳಿಸಲಿಕ್ಕೆ ಬಳಸಲಿಕ್ಕೆ ನಾವೆಲ್ಲ ಹಳೆ ಹಳೆ ಪೈಲನ್ರುಗಳು ಠೇಕೇದಾರ್ಗಳೆಲ್ಲ ಸೇರಿ ಕಮಿಟಿಯಲ್ಲಿ ಸೇರಿ ಕುಸ್ತಿ ಉಳಿಸಲಿಕ್ಕೆ ನಾವು ಭಾಳ ಸ ಪ್ರಯತ್ನ ಮಾಡ್ಕೊಂತ ಬರ್ತವೆ ಪ್ರತಿ ವರ್ಷ ಮೂರು ಮೂರು ದಿನ ಕಾಲ ಕುಸ್ತಿಗೆ ರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪೈಲನ್ರುಗಳು ಪ್ರಸಿದ್ಧ ಪೈಲನ್ರುಗಳು ಬರ್ತಿದ್ದಾರೆ ನೀವೆಲ್ಲ ಈ ದಾವಣಗೆರೆಯಲ್ಲಿ ನಗರ ನಗರದಲ್ಲಿ ಕಂಡಂಥ ಕರ್ನಾಟಕದ ಕೇಸರಿ ಕಾರ್ತಿಕ್ ಕಾಟೆ ಅವರು ಸಹ ಆಡ್ತಾರೆ ಆಗ ಅರ್ಜುನ್ ಅಲ್ಗೂರ್ ಅಂತೇಳಿ ಕರ್ನಾಟಕದ ಎಮ್ಮೆಯ ಪುತ್ರ ಅವರು ಸಹ ಈ ಕುಸ್ತಿ ಆಕಾರದಲ್ಲಿ ಕುಸ್ತಿ ಆಡ್ತಾರೆ ದುಗಮ್ಮನ ಜಾತ್ರೆಯಲ್ಲಿ ಈ ಒಂದು ಕುಸ್ತಿಗೆ ಇವತ್ತಿನ ಕುಸ್ತಿ ಪೈಲರಿಗೂ ಹಾಗೂ ಕುಸ್ತಿ ಅಭಿಮಾನಿಗಳಿಗೂ ಶಾಮನು ಶಿವಶಂಕರಪ್ಪನವರು ಅನ್ನ ಅನ್ನದಾಸವನ್ನು ಅವರ ಹೆಸರಿನಲ್ಲಿ ನಡೆಸ್ತಾ ಇದ್ದೀವಿ ಇನ್ನೂ ಎರಡು ದಿನ ಬೇರೆ ಬೇರೆ ದಾನಿಗಳಿದ್ದಾರೆ ಅವರು ಸಹ ಈ ಕುಸ್ತಿಗೆ ಕುಸ್ತಿಗೆ ಬಂದಂಥ ಪ್ರೇಕ್ಷಕರಿಗೂ ಪೈಲೋನ್ರಿಗಳಿಗೂ ಬೇರೆ ಬೇರೆ ಊರಿಂದ ಬಂದಂಥ ಪೈಲೋನ್ರಿಗಳಿಗೂ ಅವ್ರಿಗೆ ಎಲ್ಲರಿಗೂ ಊಟ ದೇವಸ್ಥಾನ ರೇಣುಕಾ ಮಂದಿರದಲ್ಲಿ ನಡೆಸ್ತಾ ಇದ್ದೀವಿ ಇದೇ ರೀತಿ ನಮ್ಮ ಜಿಲ್ಲಾ ಕುಸ್ತಿ ಸಂಘದ ಅಧ್ಯಕ್ಷರಾದಂಥ ಬಿ ವೀರಣ್ಣ ಅವರು ಪ್ರತಿ ವರ್ಷ ಒಂದು ಎರಡು ಮೂರು ಟೂರ್ನಿಮೆಂಟ್ನ ಭಾಳ ಅದ್ದೂರಿಯಾಗಿ ನಡೆಸ್ತೀವಿ ಐದೈದು ಹತ್ತತ್ತು ಲಕ್ಷ ಖರ್ಚು ಮಾಡಿ ಕುಸ್ತಿ ನಡೆಸಿ ಕುಸ್ತಿ ಕಲ್ಲೆ ಉಳಿಸ್ಬೇಕಂತೇಳಿ ನಾವು ನಮ್ಮ ಸ್ನೇಹಿತರು ಹಾಗೂ ಬಿ ಅವರು ಎಲ್ಲರೂ ಸೇರಿ ಈ ಕುಸ್ತಿ ಕಲ್ಲಿನ ಉಳಿಸ್ಬೇಕಂತೇಳಿ ಭಾಳ ಹೋರಾಟ ಮಾಡ್ತಾ ಇದ್ದೀವಿ ಶಿವಕುಮಾರ್ ಜನತಾ ಟಿವಿ ದಾವಣಗೆರೆ